ರಾಜ್ಕೋಟ್ನ ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂನಲ್ಲಿ ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ತಮ್ಮ ಎರಡನೇ ಓಡಿಐ ಮ್ಯಾಚ್ ಅನ್ನು ಆಡ್ತಿದ್ದಾವೆ. ಇನ್ನು ಈ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಶಿಖರ್ ಧವನ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಅನ್ನು ಆಡಿದ್ದಾರೆ. ಹೌದು, ಓಪನರ್ ಆಗಿ ಬಂದಂತ ಶಿಖರ್ ಧವನ್ ಹಾಗೂ ರೋಹಿತ್ ಶರ್ಮಾ ಅವರು ಇವತ್ತು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ನ ಆರಂಭದಲ್ಲಿ ಬಿಲ್ಡ್ ಮಾಡ್ತಾರೆ. ರೋಹಿತ್ ಶರ್ಮಾ ಏನೋ ಅರ್ಧದಲ್ಲೇ ಕೈ ಕೊಟ್ಟು ಹೋದ್ರೂ ಕೂಡ ಶಿಖರ್ ಧವನ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಅನ್ನು ಕಂಟಿನ್ಯೂ ಮಾಡ್ತಿದ್ರು. ಕೊಹ್ಲಿ ಜೊತೆ ಸೇರಿಕೊಂಡು ಧವನ್ ಬಹಳ ವೇಗವಾಗಿ 100 ರನ್ಗಳ ಪಾರ್ಟ್ನರ್ಶಿಪ್ ಅನ್ನು ಕೂಡ ಕಂಪ್ಲೀಟ್ ಮಾಡಿದ್ರು. ಆದರೆ 29ನೇ ಓವರಲ್ಲಿ ಶಿಖರ್ ಧವನ್ ಅವರು ಸೆಂಚುರಿ ಗಳಿಸೋ ಅಂತ ಆತರದಲ್ಲಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸ್ಬಿಟ್ಟಿದ್ದಾರೆ. ಹೌದು, ಶಿಖರ್ ಧವನ್ ಅವರು ಇವತ್ತು ಸೆಂಚುರಿಗೆ ಕೇವಲ ಒಂದೇ ಒಂದು ಬೌಂಡ್ರಿ ಬಾಕಿ ಇರುವಾಗ ತಮ್ಮ ವಿಕೆಟ್ ಅನ್ನು ಕೈಚೆಲ್ಬಿಟ್ಟಿದ್ದಾರೆ. ಇದರ ಹಿಂದಿನ ಓವರ್ಗಳಲ್ಲಿ ಶಿಖರ್ ಧವನ್ ಅದ್ಭುತವಾದ ಫಾರ್ಮ್ನಲ್ಲಿ ಕಾಣಿಸ್ಕೊತಿದ್ರು. ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಕೇನ್ ರಿಚರ್ಡ್ಸನ್ ಹಾಕಿದಂಥ ಒಂದು ಶಾರ್ಟ್ ಬಾಲ್ಗೆ ಶಿಖರ್ ಧವನ್ ಅವರು ಪುಲ್ ಮಾಡೋದಕ್ಕೆ ಹೋಗ್ತಾರೆ. ಆ ಬಾಲ್ ಏನು ಅಂತ ಒಳ್ಳೆ ಬಾಲ್ ಏನಲ್ಲ. ಶಿಖರ್ ಧವನ್ ಅವರು ಪುಲ್ ಮಾಡಿದಂಥ ಬಾಲ್ ಫೈನ್ ಲೆಗಲ್ಲಿದ್ದಂಥ ಮಿಚೆಲ್ ಸ್ಟಾರ್ಕ್ ಅವರ ಕೈಗೆ ಸೀದಾ ಹೋಗಿ ಬಂದು ಕೂರುತ್ತೆ. ಈ ಮುಖಾಂತರ 90 ಬಾಲ್ಗೆ 96 ರನ್ಗಳನ್ನ ಗಳಿಸಿದಂಥ ಶಿಖರ್ ಧವನ್ ಅವರು ಇವತ್ತು ಕೇನ್ ರಿಚರ್ಡ್ಸನ್ ಅವರ ಬೌಲಿಂಗಿಗೆ ಔಟ್ ಆಗಿಬಿಟ್ಟಿದ್ದಾರೆ. ಇವರ ಇನ್ನಿಂಗ್ಸ್ನಲ್ಲಿ ಇವತ್ತು 13 ಬೌಂಡ್ರಿ ಹಾಗೂ ಒಂದು ಸಿಕ್ಸರ್ ಕೂಡ ಇತ್ತು. ಆ ಬಾಲ್ ಶಾರ್ಕ್ಗಿಂತ ಸ್ವಲ್ಪ ಆಚೆ ಈಚೆ ಹೋಗಿದ್ರೆ ಶಿಖರ್ ಧವನ್ ಅವರು ತೊಡೆ ತಟ್ತಾ ಇದ್ರು. ಅದೇನೇ ಇದ್ರು ಧವನ್ ಇವತ್ತು ಒಂದು ಒಳ್ಳೆ ಆಟನ ಆಡಿದ್ದಾರೆ. ಕಳೆದ ಮ್ಯಾಚಲ್ಲಿ ಎಲ್ಲಿ ಆಟವನ್ನು ನಿಲ್ಲಿಸಿದ್ರೋ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಶತಕ ಗಳಿಸಿಲ್ಲ ಅನ್ನೋದೊಂದನ್ನು ಬಿಟ್ಟರೆ ಶಿಖರ್ ಧವನ್ ಇವತ್ತು ಒಳ್ಳೆ ಆಟನೇ ಆಡಿದ್ದಾರೆ. ಈಗ ಸದ್ಯಕ್ಕೆ ಕ್ರೀಸ್ನಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ಆಡ್ತಿದ್ದಾರೆ. ಇನ್ನು ಟೀಮ್ ಇಂಡಿಯಾ 31 ಓವರ್ಗೆ 197 ರನ್ಗಳನ್ನ ಗಳಿಸಿ 2 ವಿಕೆಟ್ ಅನ್ನು ಕಳ್ಕೊಂಡಿದೆ.